ಹಣಕ್ಕಾಗಿ ನವಜಾತ ಶಿಶುವಿನ ಮಾರಾಟ ಪ್ರಕರಣ ಬೆಳಕಿಗೆ ಬಂದಿದ್ದು ಈ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ವಿಜಯಪುರ ಜಿಲ್ಲೆಯಲ್ಲಿ ನಾಪತ್ತೆಯಾಗಿದ್ದ ಗಂಡು ಮಗು ಹುಬ್ಬಳ್ಳಿಯಲ್ಲಿ ಪತ್ತೆಯಾಗಿದೆ ಮಗುವಿಗೆ ಅನಾರೋಗ್ಯದ ಕಾರಣ ಮಗು ಕಿಮ್ಸ್ಗೆ ದಾಖಲಿಸಲಾಗಿದ್ದು ಮಗು ಮಾರಾಟಕ್ಕೆ ತೆಗೆದುಕೊಂಡವರಿಂದಲೇ ಕಿಮ್ಸ್ನಲ್ಲಿ ಮಗು ದಾಖಲಾಗಿರುವುದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಏನು ಸ್ಟಾಫ್ ನರ್ಸ್ ಕಸ್ತೂರಿ ಮೂಲಕ ರೇಣುಕಾ ಕಾಂಬಾಳೆ ಮಾರಾಟ ಮಾಡಿದ್ದಾಗಿ ತಿಳಿದು ಬಂದಿದೆ ಆಕೆಯ ಪತಿ ಮಂಜುನಾಥ್ಗೆ ಮಗುವನ್ನ ಮಾರಾಟ ಮಾಡಿದ್ದಾಗಿ ಮಾಹಿತಿಯನ್ನ ನೀಡಿದ್ಲು ಮಂಜುನಾಥ್ನ ಪೊಲೀಸರು ವಶಕ್ಕೆ ಪಡೆದು ತನಿಖೆಯನ್ನು ನಡೆಸಿದ್ರು ಇದಾದ ಬಳಿಕ ಮಗು ಪತ್ತೆಯಾಗಿದ್ದು ತನಿಖೆ ಮತ್ತು ಚುರುಕುಗೊಂಡಿದ್ದು ಹುಬ್ಬಳ್ಳಿಯ ಕಿಮ್ಸ್ನ ತೀವ್ರ ನಿಗಾ ಘಟಕದಲ್ಲಿ ಮಗುವಿಗೆ ಚಿಕಿತ್ಸೆ ನೀಡಲಾಗ್ತಿದೆ